ಖಂಡಿತವಾಗಿ, ಯಾಕಂದ್ರೆ ನಂತರ ಇವ ಎಲ್ಲ ಘಟನೆಗಳು ನೋಡಿದಂತ ಟೈಮಲ್ಲಿ ಕೂಡ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತ ಕೆಲಸ ಮಾಡಿ, ಅದಕ್ಕೂ ನಾನು ಉಲ್ಲೇಖನ ಮಾಡಿಲ್ಲ ಸರ್. ಯಾಕಂದ್ರೆ ಯಾವುದೇ ನೈತಿಕತೆ ಒತ್ತಿ ರಾಜೀನಾಮೆ ಕೊಡಬೇಕಾಯ್ತು ಅಲ್ಲ, ನಾನು ಅದಕ್ಕೋಸ್ಕರ. ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ನಾವು ಘಟನಾವಳಿಗಳು ನೋಡಿದಂತ ಟೈಮಲ್ಲಿ, ರಾಜ್ಯದಲ್ಲಿ ಈ ರೀತಿ ಘಟನೆಗಳಾದಂತ ಟೈಮಲ್ಲಿ ಫಸ್ಟ್ ರಾಜೀನಾಮೆ ಕೊಟ್ಟಾರ ಮಂತ್ರಿಗಳು, ಇವ್ರೊಬ್ಬರೇ ಇನ್ನ ಮಂತ್ರಿ ರಾಜೀನಾಮೆ ಕೊಡ್ಲಾರ್ದಂತ ವ್ಯಕ್ತಿ ಅಲ್ಲ ಈಶ್ವರಪ್ಪ ಸರ್. ಅಲ್ಲ ಅಲ್ಲ, ಈಶ್ವರಪ್ಪ ಅವ್ರದ್ದು ಏನಾಗಿತ್ತು ಅವತ್ತು, ಆ ಗುತ್ತಿದಾರರು ಏನು ಕೆಲಸ ಮಾಡಿದ್ನು, ಅದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ದಾಖಲಾತಿಗಳು ಯಾವುದೇ ರೀತಿಯಲ್ಲಿ ಕೂಡ ಏನು ಇದ್ದಿಲ್ಲ. ಅವರು ಹೆಸರು ಹೌದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ಅಲ್ಲಿ ಅಲ್ಲಿ ಉಲ್ಲೇಖನ ಇಲ್ಲಿ ಡೆತ್ ನೋಟಲ್ಲಿ ಬರೆದಿರೋ ಕಾರಣ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಲ್ಲ ಸಚಿವರು ಅಂದರೆ ಅಲ್ಲ 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 ಅಲ್ಲ, ನಾನೇನು ಹೇಳ್ತೀನಿ ಸರ್ ಅಂದರೆ, ಇವತ್ತು ಆ ಅಧಿಕಾರಿ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋಂಥ ಅಧಿಕಾರಿ ಅಂದರೆ, ಯಾರನ್ನು ಬೇಕಾದರೆ ಅವ್ರು ಸಚಿವರು ಅಂದೇಳಿ ಬರಕ್ಕೆ, ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಚಂದ್ರಶೇಖರ್ ಅವರು, ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲೇನ ಇದ್ದಂಥವ್ರು, ಒಬ್ಬ ತುಂಬ ತುಂಬ ಎಷ್ಟು ಅನೆಸ್ಟ್ ಆಫೀಸರ್ ಅಂದ್ರೆಗಿನ, ಅವರು ಹೆಣ್ಮಕ್ಕಳು ಅಂದರೆ ಪಾಪ ಅವರು ಡೈಲಿ ವೇಜಸ್ಸಿನಲ್ಲೇ ಕೆಲಸ ಮಾಡ್ತಾಳೆ. ಅವ್ರು ಶಿವಮೊಗ್ಗದವರು, ನಾನು ನಮ್ಮ ನನ್ನ ಜೊತೆಲಿ ಕೂಡ ಕೆಲಸ ಮಾಡೋಣ. ನಾನು ಒಂದು ದಿವಸ ಕೇಳಿದೆ, ಏನಪ್ಪ ನಿಮ್ಮ ಕುಟುಂಬನಲ್ಲಿ ತೊಗೊಂಬರ್ಬೋದಾ ಅಲ್ಲ ಅಂತ ಹೇಳಿದ್ರೆ, ಆತ ಹೇಳ್ತಾನೆ ಇಲ್ಲ ಸರ್ ತೊಗೊಂಬಂದರೆ ನನಗೆ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಅಲ್ಲೇ ಇದ್ದರೆ ನನಗೆ ತೊಂದರೆ ಆಗಲ್ಲ ಅಂತೇಳಿ. ಅಲ್ಲ ಅವನಿಗೆ ಎಕ್ಸ್ಪೆಂಡಿಚರ್ ಜೊತೆಲಿ ಮಕ್ಕಳು ಏನೇನೋ ಬೇರೆ ಬೇರೆ ಎಕ್ಸ್ಪೆಂಡಿ, ಆಮೇಲೆ ಜೊತೆಲಿ ಭಾಳಷ್ಟು ಪ್ರಶಸ್ತಿಯನ್ನು ಕೂಡ ತೊಗೊಂಡು ಬೆಸ್ಟ್ ಆಫೀಸ್. ಪ್ರಾಮಾಣಿಕರು ಅಂದ್ರೆ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತೀವಿ ನಾನು. ಯಾಕಂದ್ರೆ ಬರೆಯುವಾಗ ಸಂಜಾವಣೆ ಅವ್ರದ್ದು ಬರ್ತೀನಿ ಹೆಸರು, ಮತ್ತೆ ಹಂಗೆ ಕನ್ನಡದವ್ರದ್ದೇ ಬರ್ತೀವಿ ಆಫೀಸರ್ ಕೂಡ ವಾಲ್ಮೀಕಿ ಸಂದ ಹಂಗೆ. ಅದೆಲ್ಲ ಮಂತ್ರಿಗಳ ಹತ್ರ ಬಂದು ಬದ್ದು ಬಂಗಾರಪ್ಪ ಅಂತ ಅಂದಿಲ್ಲ, ನಿಮ್ ಸಂಜಾವಣೆ ಓನರ್ದು ಬರುತ್ತೆ. ಅದಕ್ಕೋಸ್ಕರ ಉಲ್ಲೇಖನೆ ಮಾಡಕ್ ಹೋಗ್ಲಿಲ್ಲ ಸರ್. ಈಶ್ವರಪ್ಪ ಅವ್ರ ವಿಚಾರ ತಗೊಳ್ರಿ, ಜಾರ್ಜ್ ವಿಚಾರ ತಗೊಳ್ರಿ, ಮತ್ತೆ ಇನ್ನೊಂದು ಯಾರೋ ಹಂಡಿ ಇನ್ನೊಬ್ಬರು ಯಾರೋ ಇನ್ಸ್ಪೆಕ್ಟರ್ ಹಂಡಿ ಅದು ಅಲ್ಲ ಗಣೇಶ್ವರ್ ಬೇರೆ, ಇನ್ನೊಬ್ಬ ಅವರು 5 ವರ್ಷಗಳ ಕಾಲ ಜನರು ಕ್ಲಿಯರ್ ಆಗಿ ಮ್ಯಾಂಡೇಟರಿ ಕೊಟ್ಟಾರ ಅಲ್ಲ ಅಲ್ಲ ಅವರು ಇಲ್ಲ. ನನ್ನ ವೈಯಕ್ತಿಕವಾದಂತ ನಿಲುವು ಭಾವನೆ ಏನಂದ್ರೆ, ಅವ್ರು ಜನರು ಮ್ಯಾಂಡೇಟರಿ ಕೊಟ್ಟಂತ ಟೈಮಲ್ಲಿ ಅಲ್ಲ, ನಾನು ಅವ್ರನ್ನ ಜನರು ಮ್ಯಾಂಡೇಟರಿ ಕೊಟ್ಟಿರೋ ಕಾರಣ ಅವ್ರು ಮುಂದುವರಿಸ್ಕೊಂಡು ಹೋಗ್ಲಿ, ಬ್ಯಾಡ್ ಅನ್ನಕ್ಕೆ ಹೋಗಲ್ಲ. ಕೆಲವೊಂದು ಸರಿ ಈ ರೀತಿ ಘಟನೆಗಳಾದಂತ ಟೈಮಲ್ಲಿ ಅವರಷ್ಟು ಅಷ್ಟೇ ಏನೋ ತೊಂದರೆ ಮಾಡಿಕೊಂಡಂತ ಸಂದರ್ಭ ಬಂದಂತ ಟೈಮ್ ನಾವೇನು ಮಾಡೋಕ್ಕಾಗುತ್ತೆ? ಇವಾಗ ಆರೋಪಣೆ ಏನಿದೆ, ಈ ಸಮುದಾಯಕ್ಕೆ ಸಂಬಂಧಪಟ್ಟಿರೋಂಥ ಈ ಮೀಸಲು ಕ್ಷೇತ್ರದಿಂದ ಗೆದ್ದಂತ ಮಂತ್ರಿಗಳು ಸ್ಥಳೀಯ ಮಂತ್ರಿಗಳು, ಅದೇ ಸಂಬಂಧಪಟ್ಟಿದಂಥ ರಾಜ್ಯದ ಮಂತ್ರಿಗಳು ಆಗಿರೋ ಕಾರಣ ಇವತ್ತು ಈ ಆರೋಪಣೆ ಏನಿದೆಯೋ ಅವರು ಮಂತ್ರಿಗಳಿಗೆ ಗೊತ್ತಾಗಲಾರ್ದಂತೆ ಡೆತ್ ನೋಟದಲ್ಲಿ ಚಂದ್ರಶೇಖರ್ ಅವರು ಪ್ರಾಣ ಹೋಗುವಂಥ ಟೈಮಲ್ಲಿ ಮೌಖಿಕವಾಗಿ ಸಚಿವರದು ನನಗೆ ಆದೇಶ ಇತ್ತು ಅಂದೇಳಿ ಅವರು ಪತ್ರದಲ್ಲಿ ಬರೆದಂಥ ಟೈಮಲ್ಲಿ ಕೂಡ ಅವರು ತಕ್ಷಣ ರಾಜೀನಾಮೆ ಕೊಡಲಿ, ರಾಜೀನಾಮೆ ಆದಂಥ ತನಿಖೆ ಆಗಲಿ, ಆ ತನಿಖೆ ಆದ ನಂತರ ಮುಂದೆ ಏನೇನು ಈ ನಾವು ನೋಡ್ತಿದ್ದೋ ನಿನ್ನೆ ಮೊನ್ನೆ ಯಾರೋ ಶಿವಮೊಗ್ಗದಲ್ಲಿ ಯಾರೋ ಒಬ್ಬ ಗುತ್ತಿಗೆದಾರ ಡೆತ್ ಆದರು, ದಾವಣಗೆರೆದಲ್ಲಿ ಡೆತ್ ಆದರು, ಇವು ಮುಂದಕ್ಕೆ ಇನ್ನ ಏನೇನಾಗುತ್ತೆ ಅಂತ ವಿಚಾರ ಬಂದಂತ ಟೈಮ್ ನೋಡೋಣ. ಅದ್ರ ಬಗ್ಗೆ ನಾವು ಇನ್ನ ಮುಂದಕ್ಕೆ ಯಾವ ರೀತಿ ನಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ನೋಡ್ತೀವಿ ನಾವು ಕೂಡ.
ಎಲ್ಲ ಎಲ್ಲ ಎಕ್ಸಿಟ್ ಪೋಲಲ್ಲಿ ನಮಗೆ ಈ ಸಾರಿ 400 ಹೆಚ್ಚು ಸ್ಥಾನಗಳು ಗೆಲ್ಲುತ್ತೇವೆ ಅಂತ ತಿಳ್ಕೊಂಡಿದ್ವಿ. ಯಾಕಂದರೆ ಕೆಲವು ಎಕ್ಸಿಟ್ ಪೋಲಲ್ಲಿ ಬಹುಶಃ 360-367 ಒಂದೊಂದು ಕಡೆ ಒಂದೊಂದು ನೋಡಿಸ್ತಾ ಇದ್ದಾರೆ. 371 ನೋಡಿಸ್ತಾ ಇದ್ದಾರೆ. 393 ಹಂಗೆ ಒಂದು ಕಡೆ ಎಕ್ಸಿಟ್ ಪೋಲ 393 ಕೂಡ ನೋಡಿಸ್ತಾ ಇದ್ದಾರೆ. ಹಂಗಾಗಿ ಎನಿವೇ ನಾವು ಅಂದ್ಕೊಂಡಂಗೆ ಈ ಬಾರಿ 3ನೇ ಬಾರಿ ಕೂಡ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ ಅಂದರೆ 2/3 ಮೆಜಾರಿಟಿ ಅಂದರೆ. ಹಂಗಾಗಿ ನಮಗೆ ಬಹುಶಃ ಎನ್ ಡಿ ಎಗೆ ಈ ದೇಶದಲ್ಲಿದ್ದಂಥ ಜನರು ದೊಡ್ಡ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಮೋದಿಜಿಯವರಿಗೆ. ಕರ್ನಾಟಕದ್ದು ಆಲ್ರೆಡಿ ನಮಗೆ ಒಂದು ಅನಾಲಿಸಿಸಲ್ಲಿ 22 ನೋಡಿಸ್ತಾ ಇದ್ದಾರೆ, ಒಂದು ಕಡೆ 24 ನೋಡಿಸ್ತಾ ಇದ್ದಾರೆ. ಹಂಗಾಗಿ ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ 22 ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ 2 ಜೆ ಡಿ ಯು ನೋಡಿಸ್ತಾ ಇದ್ದಾರೆ. ಹಂಗಾಗಿ 24 ಎನ್ ಡಿ ಎದಿಂದ ನಾವು ಗೆದ್ದೆ ಗೆಲ್ಲಿದ್ದೀವಿ. ಸರ್, ಈ ರಿಸಲ್ಟ್ ಬಂದ ನಂತರ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಮತ್ತೆ ಆಪರೇಷನ್? ಅಲ್ಲ, ನಾನೇನು ಹೇಳ್ತೀನಿ ಸರ್, ಈ ರೀತಿ ಭ್ರಷ್ಟಾಚಾರ ಇನ್ನು ಮುಂದೆ ಆಗಬಾರದು. ಯಾಕಂದರೆ ಇವಾಗ ನೋಡ್ರಿ, ಇದೊಂದು ದೊಡ್ಡ ಅಲಿಗೇಷನ್. ಯಾಕಂದರೆ ಅಲಿಗೇಷನ್ ಅನ್ನೋದಕ್ಕಿಂತ ಇಲ್ಲಿ ನಡೆದಿರೋಂಥ ಸತ್ಯ. ಯಾಕಂದರೆ ಇವತ್ತು ಈ ರೀತಿ ಅವರು ಅದೇ ರೀತಿ ಹಿಂಗೆ ಮಾಡ್ಕೊಂಡು ಹೋದರೆ ನಾಳೆ ಎಲ್ಲ ಜನರು ನೋಡ್ತಾ ಸುಮ್ಮನೆ ಕೂಡೋಕ್ಕಾಗಲ್ಲ, ದಂಗೆ ಹೇಳ್ತಾರ. ಸರ್, ನೀವು ರಾಜ್ಯದಲ್ಲಿ ಎಸ್ ಟಿ ಸಮುದಾಯದ ಪ್ರಭಾವಿ ಆದರೆ ಘಟನೆ ನಡೆದ ನಂತರ ಇವತ್ತು ಇಂದು ಪ್ರಸ್ಮೀಟ್ ಮಾಡ್ತಾ ಇದ್ರು, 6ನೇ ತಾರೀಕು ಡೆಡ್ಲೈನ್ ಕೊಟ್ಟರು. ತದನಂತರ ನೀವು ವೈಯಕ್ತಿಕವಾಗಿ ಯಾವ ಥರ ಹೋರಾಟವನ್ನು ನೀವು ರೂಪಿಸ್ತಾ ಇದ್ದೀರಿ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆ? ನೋಡಿ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಾನು ಜೊತೆಯಲ್ಲಿ ಇದರ ವಿಚಾರವನ್ನು ನಾವು ಫೋನಲ್ಲಿ ಮಾತಾಡುವಂಥ ಟೈಮಲ್ಲಿ ಕೂಡ ಇದನ್ನ ರಾಜ್ಯದಾದ್ಯಂತ ಇದನ್ನ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.